हाय फ्रेंड्स, वेलकम बैक टू मई यूट्यूब चानल। नानी महर्षिता। नानिवत्तिन वीडियोदल्ली टोमेटो दोसे हेग माडोदु अन्नोदन्न तिळिसिकोड्ता इद्दीनि। सो तुम्बाने सूपर आगिरुत्ते। सो वीडियो शुरू माडोदक्किंत मुंचे आ चानल सब्सक्राइब माडि नोड्ता इद्दीरा ई कडे सब्सक्राइब माड्कोळ्ळि, हागेने पक्कदल्ली काणतिरो बेल ऐकान तप्पदे क्लिक माडि। बन्नि हागाद्रे याव रीति माडोदु नोडोण। इल्ली मोदलु दोसे बैटर तगोंडिनि, हागेने एरडु मीडियम साइज इदु टोमेटो कट माडिदिनि, हागे ओंदु नालक्कु केसळु बेळ्ळुळ्ळि, हागेने शुंठि, हागेने ओंदु अर्ध टेबल स्पून आगुवष्टु जीरिगे बेकागुत्ते। सो अदर जोतेगे रुचिगे तक्कष्टु उप्पु। सो दोसा बैटर गे नानु कडले बेळे आमेले मेंत्य स्वल्प हाकोंबिट्टु चेन्नागि हिंदिन दिननि रुब्बिट्कोंडिदीनि, नोडबहुदु इदु। सो इवाग हेग माडोदु अंत नोडोण। सो मोदलिगे ओंदु मिक्सी जार न तगोळ्ळि। मिक्सी जार गे नानु कट माडि इट्कोंडिरुवंत हा टोमेटो एनिदे, सो अदन्न आड् माड्कोता इदीनि। सो फैन कट माडबेकु अंत एनु इल्ल, अंद्रे चिक्क चिक्क कट माडबेकु अंत एनु इल्ल। सो इदन्न नावु रुब्कोळ्ळोदल्व। इवाग ಬೆಳ್ಳುಳ್ಳಿ ಒಂದು 4 ಕೆಸಡು ಅಷ್ಟು ತಗೊಂಡಿದ್ದೀನಿ। ಸೋ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ। ಹಾಗೆಯೇ ಶುಂಠಿ ಏನಿದೆ ನೋಡಿ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ। ಸೋ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕೊಳ್ಳಿ। ಅದರ ಜೊತೆಗೆ ಜೀರಿಗೆ ಒಂದು ಅರ್ಧದಿಂದ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು। ಜಾಸ್ತಿ ಜೀರಿಗೆ ಹಾಕಿದರೆ ಅಷ್ಟೊಂದು ಸಲ ಸ್ಮೆಲ್ ಬರುತ್ತೆ, ಹಾಗಾಗಿ ಇವಾಗ ರುಬ್ಕೊಂಡ್ಬರ್ತೀನಿ। ನೋಡ್ಬೋದು ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ, ನೋಡ್ತಾ ಇದ್ದೀರಲ್ವಾ। ಸೊ ಇದಕ್ಕೆ ಬೇಕಂದ್ರೆ ನೀವು ಏನು ಅಚ್ಚಕಾರದ ಪುಡಿ ಹಾಕೊಂಡ್ರು ಕೂಡ ಆಗುತ್ತೆ, ಹಾಕೋಬೋದು। ಅಂದರೆ ಸ್ವಲ್ಪ ಕಲರ್ ಬೇಕು ಅಂದರೆ ಇದನ್ನು ಇವಾಗ ದೋಸೆ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಹಾಕೊಳ್ತಾ ಇದ್ದೀನಿ। ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಸೊ ಇಲ್ಲಿ ದೋಸೆ ಬ್ಯಾಟರ್ ಇತ್ತಲ್ಲ, ಅದಕ್ಕೆ ಇವಾಗ ಏನು ನಾವು ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಚೆನ್ನಾಗಿ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ನೀಟಾಗಿ ಎಲ್ಲ ಕೂಡ ಅಂದರೆ ದೋಸೆ ಬ್ಯಾಟರ್ ಆಮೇಲೆ ಟೊಮ್ಯಾಟೊ ಏನು ನಾವು ಎಲ್ಲ ಕರಿದಿದ್ದೀವಲ್ಲ ಅಂದರೆ ಮಿಕ್ಸಿ ಮಾಡಿದ್ದೀವಲ್ಲ, ಅದನ್ನು ಚೆನ್ನಾಗಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು। ಬನ್ನಿ, ಯಾವ ರೀತಿ ದೋಸೆ ಹಾಕೋದು ಅಂತ ಕೂಡ ತೋರಿಸ್ತೀನಿ, ನೋಡ್ಕೊಂಬರೋಣ। ಸೊ ಮೊದಲನೇದಾಗಿ ಒಂದು ದೋಸೆ ಪ್ಯಾನ್ ಅಥವಾ ಇಲ್ಲಿ ನಾವು ಬಂದು ಕಾವಲಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಇಟ್ಟಿದ್ದೀನಿ। ಅಂದರೆ ಹೆಂಚು ದೋಸೆ ಪ್ಯಾನಲ್ಲಿ ಫಸ್ಟ್ ಎಣ್ಣೆನ ಈ ರೀತಿ ಸವರ್ಕೋತಾ ಇದ್ದೀನಿ। ಸೊ ಇಲ್ಲಾಂದರೆ ದೋಸೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಫಸ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಇಲ್ಲಾಂದರೆ ನೀವು ತುಪ್ಪ ಕೂಡ ಹಾಕೊಬೋದು। ಸೊ ಕಾವಲಿ ಸ್ಲೋ ಅಂದರೆ ಪ್ಯಾನ್ ಬಿಸಿ ಆಗಬೇಕು। ಸೊ ನಾನಂತೂ ಇದರಲ್ಲೇ ಹಳೆ ಕಾಲದಿಂದ ಇದನ್ನೇ ಯೂಸ್ ಮಾಡಿದಾಗ, ಸೊ ನಾನು ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ। ಇವಾಗ ಒಂದು ಸೌಟ್ ಆಗುವಷ್ಟು ದೋಸೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀಟಾಗಿ ಯಾವ ರೀತಿ ನಾವು ಉದ್ದಿನ ದೋಸೆ ಮಾಡ್ತೀವಲ್ವ, ನಿಮಗೆ ಎಷ್ಟು ತೆಳ್ಳಾಗಬೇಕೋ ಅಷ್ಟು ತೆಳ್ಳಾಗಿ ಮಾಡ್ಕೊಬೋದು। ಈ ಒಂದು ಟೊಮ್ಯಾಟೊ ದೋಸೆ ಏನಿದೆ ನೋಡಿ, ತುಂಬಾ ಚೆನ್ನಾಗುತ್ತೆ। ಸೊ ಇದಕ್ಕೆ ಏನು ಚಟ್ನಿ ಅದು ಇದು ಏನು ಬೇಕು ಅಂತ ಅನ್ಸೋದೇ ಇಲ್ಲ। ಇದಕ್ಕೆ ನಾವು ಜೀರಿಗೆ ಆಮೇಲೆ ಶುಂಠಿ ಎಲ್ಲ ಹಾಕಿರ್ತೀವಲ್ವ, ಸೊ ಹಾಗಾಗಿ ತುಂಬಾ ಚೆನ್ನಾಗುತ್ತೆ। ಇದನ್ನು ಇವಾಗ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ। ನೋಡ್ಬೋದು ಇಲ್ಲಿ ದೋಸೆ ಆಲ್ರೆಡಿ ರೆಡಿಯಾಗಿದೆ। ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ತೆಂಗಿನೆಣ್ಣೆನ ಹಾಕೊಬೋದು, ನಾನೇ ಬಂದಿದ್ದೆ ತೆಂಗಿನೆಣ್ಣೆನ ಹಾಕೊಳ್ತಾ ಇದ್ದೀನಿ। ಸೊ ತುಪ್ಪ ಇಷ್ಟ ಅನ್ನೋರು ತುಪ್ಪ ಕೂಡ ಹಾಕೊಬೋದು, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು। ನೋಡ್ಬೋದು ಇವಾಗ ಅದನ್ನು ನೀಟಾಗಿ ಎಬ್ಬಿಸ್ತಾ ಇದ್ದೀನಿ, ಇಳಿಸ್ತಾ ಇದ್ದೀನಿ। ಸೊ ಚೆನ್ನಾಗಿ ದೋಸೆ ಇಡ್ತಾ ಇದೆ, ಇದನ್ನು ತಿರುವಿ ಹಾಕ್ತಾ ಇದ್ದೀನಿ। ಇನ್ನೊಂದು ಸೈಡ್ ಸ್ವಲ್ಪ ಬೆಂದಿಲ್ಲ ಅಂದರೆ ಚೆನ್ನಾಗಿ ಬೆಂದಲಿ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ। ಸೊ ಈ ಟೊಮ್ಯಾಟೊ ದೋಸೆ ನೀವು ಕೂಡ ಮನೇಲಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಸೊ ಸಖತ್ತಾಗುತ್ತೆ ಅಂತಲೇ ಹೇಳ್ಬೋದು। ಸೊ ಇದಕ್ಕೆ ನೀವು ಬೇಕಂದರೆ ಹಸಿ ಶುಂಠಿ ಕೂಡ ಹಾಕೊಬೋದು, ಖಾರ ಜಾಸ್ತಿ ಬೇಕು ಅನ್ನೋರು ಮಕ್ಕಳೆಲ್ಲ ಮಾಡೋವಾಗ ಮಕ್ಕಳಿಗೆಲ್ಲ ಮಾಡೋವಾಗ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ। ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ನೋಡ್ಬೋದು ಒಂದು ದೋಸೆ ಇವಾಗ ಆಗಿದೆ। ಸೊ ಇದು ತುಂಬಾ ಕಲರ್ಫುಲ್ ಆಗಿದೆ, ಇವಾಗ ಇನ್ನೊಂದು ದೋಸೆನ ಕೂಡ ಹಾಕೊಂಡು ತೋರಿಸ್ತಾ ಇದ್ದೀನಿ। ಸೊ ಎಲ್ಲ ದೋಸೆ ಮಾಡುವಾಗ ಎಣ್ಣೆ ಹಾಕಿಲ್ಲ ಅಂದ್ರೆ ನಡೆಯುತ್ತೆ, ಒಂದು ದೋಸೆ ಹಾಕಿಬಿಟ್ಟು ಇನ್ನೊಂದು ದೋಸೆ ಮಾಡಿ ಆವಾಗ ಹಾಕೊಂಡ್ರೂ ಆಗುತ್ತೆ। ಇವಾಗ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ದೋಸೆನ। ಸೊ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿದೆ ಅಲ್ವಾ, ಸೊ ನೋಡ್ತಾ ಇದ್ದೀರಾ। ಸೊ ಇದು ಬಂದು ತುಂಬಾ ಸಿಂಪಲ್ ಆ್ಯಂಡ್ ತುಂಬಾ ಈಸಿ ಆಗಿದೆ। ಸೊ ಇವತ್ತಿನ ಒಂದು ಟೊಮ್ಯಾಟೊ ದೋಸೆ ರೆಸಿಪಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ। ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಖಂಡಿತವಾಗ್ಲೂ ಲೈಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ। ಸೊ ಹಾಗೆಯೇ ಶೇರ್ ಮಾಡಿ, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ। ಅಲ್ಲಿವರೆಗೂ ಧನ್ಯವಾದಗಳು, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್।